ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಗದ್ದೆಹಳ್ಳಿಯಲ್ಲಿ ಬುಧವಾರ ನಡೆದ 1.25 ಕೋಟಿ ರೂಗಳ ಸಿಸಿ ರಸ್ತೆ ನಿರ್ಮಾಣ ಹಾಗೂ 11 ಲಕ್ಷ ರೂಗಳ ಶಾಲಾ ಕೊಠಡಿ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನ ಶಾಸಕ ಮಸಾಲ ಜಯರಾಮ್ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ತುರುವೇಕೆರೆ ಕ್ಷೇತ್ರ ಅಭಿವೃದ್ಧಿಗೆ ಕೋಟ್ಯಾಂತರ ರೂಗಳ ಅನುದಾನವನ್ನು ವಿವಿಧ ಇಲಾಖೆಯಿಂದ ತರಲಾಗಿದೆ. ಕೋವಿಡ್ ಇಲ್ಲದಿದ್ದರೆ ಮತ್ತಷ್ಟು ಅಭಿವೃದ್ಧಿ ಕೆಲಸಗಳು ಪೂರ್ಣಗೊಳ್ಳುತ್ತಿತ್ತು ಎಂದು ತಿಳಿಸಿದರು. ಈ ತಾಲೂಕಿನಲ್ಲಿ ಅಭಿವೃದ್ಧಿ ಎಷ್ಟಾಗ್ತಿತ್ತು ತಮಗೆ ಗೊತ್ತಾಗಬೇಕಿದೆ. ಆಗೂ ಸಹಿತ ಈ ಕೋವಿಡ್ ಮಹಾಮಾರಿ ಇದ್ದರೂ ಸಹಿತ ಏನೋ ಸರ್ಕಾರದ ಕಡೆಯಿಂದ ಅಷ್ಟೇ ಸೌಲಭ್ಯ ಅಂತಂದು ಕೆಲಸಗಳು ಮಾಡ್ತಾ ಇದ್ದೀವಿ. ಕೋವಿಡ್ ಇಲ್ಲ ಅಂದಿದ್ರೆ ಇವತ್ತು ಈ ತಾಲೂಕಿನಲ್ಲಿ ನಂಬರ್ ಒನ್, ಈ ಜಿಲ್ಲೆನಲ್ಲೇ ನಂಬರ್ ಒನ್ ತಾಲೂಕಾಗಿ ಮಾಡ್ತಿದ್ದೆ ನಾನು. ಇವತ್ತು ನಾನು ಮುಖ್ಯಮಂತ್ರಿಗೆ ಧನ್ಯವಾದ ಅರ್ಪಿಸಬೇಕಾಗಿದೆ, ಉಸ್ತುವಾರಿ ಮಂತ್ರಿಗೆ ಧನ್ಯವಾದ ಅರ್ಪಿಸಬೇಕಾಗಿದೆ, ಸಂಸದರಾದ ಬಸವರಾಜರ ಒಂದು ಧನ್ಯವಾದ ಅರ್ಪಿಸಬೇಕಾಗಿದೆ. ಯಾಕೆ ಅಂದ್ರೆ ಇವತ್ತು ನಮ್ಮ ರೈತರಿಗೆ ಒಂದು ಸುದಿನ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಕೊಬ್ಬರಿ ಬೆಲೆ 1,000 ರೂಪಾಯಿನ ಜಾಸ್ತಿ ಹೆಚ್ಚಿಗೆ ಕೊಡ್ತಾ ಇದ್ದಾರೆ ನಮ್ಮ ಸರ್ಕಾರ. ಇವತ್ತು 1,000 ರೂಪಾಯಿನ ಪ್ರತಿ ಕಿಂಟಲ್ಗೆ ಕೊಡ್ತಾ ಇದ್ದಾರೆ. 10,300 ರೂಪಾಯಿ ಇದ್ದಂತ ಕೊಬ್ಬರಿ ಬೆಲೆ ಇವತ್ತು 11,300 ರೂಪಾಯಿ ಬೆಲೆ ಕೊಡ್ತಾ ಇದೆ ಇವತ್ತು. ಅದೊಂದು ನಾನು ನಮ್ಮ ರೈತ ಪರವಾಗಿ ನಮ್ಮ ಯಡಿಯೂರಪ್ಪರಿಗೆ, ಉಸ್ತುವಾರಿ ಮಂತ್ರಿ ಮಾಧುಸ್ವಾಮಿ ಅವರಿಗೆ, ಸಂಸದ ಬಸವರಾಜ್ ಅವರಿಗೆ ಉತ್ಪೂರಕವಾದ ಅಭಿನಂದನೆ. ತಾವು ಚುನಾವಣೆ ಸಂದರ್ಭದಲ್ಲಿ ಏನು ಜಿಲ್ಲಾ ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತಿ ಮತ್ತೆ ತಾಲೂಕು ಪಂಚಾಯತಿ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಈ ಕಡೆ ಭಾಗಕ್ಕೆ ಆಶ್ವಾಸನೆ ಕೊಟ್ಟಿದ್ರು ನಾಗರಾಜಣ್ಣ ಮತ್ತು ನಾವು ನಮ್ಮ ಇರ್ತಕ್ಕಂಥ ಎಲ್ಲ ತಾಲೂಕು ಪಂಚಾಯತ್ ಸದಸ್ಯರುಗಳೆಲ್ಲ ಸೇರಿ ಈ ಕಡೆ ಭಾಗಕ್ಕೆ ಸುಮಾರು ದುಡ್ಡು ತರ್ತೀವಿ, ಎಲ್ಲ ಊರಿನ ರಸ್ತೆಗಳು ಸಿಸಿ ರಸ್ತೆ ಮಾಡ್ತೀವಿ ಅಂತೇಳಿ ಈ ಇವತ್ತು ಆ ಒಂದು ಸುತ ಸಂದರ್ಭ ಬಂದು ಒದಗಿದೆ. ಇವತ್ತು ಇದೇ ಒಂದು ಊರಿನಲ್ಲಿ ನಾವು ಪ್ರಮಾಣ ಮಾಡಿ ಹೇಳಿದ್ವಿ, ಇನ್ನು 2-3 ವರ್ಷದಲ್ಲಿ ಗದ್ದಳ್ಳಿ ಗ್ರಾಮನ ಮಣ್ಣು ಮುಕ್ತ ರಸ್ತೆ ಗ್ರಾಮ ಮಾಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಅದು ಕೈಗೂಡಿ ನಾಗರಾಜಣ್ಣವರು ಮತ್ತು ನಾವೆಲ್ಲ ಸೇರಿ ತಾಲೂಕು ಪಂಚಾಯತ್ ಸದಸ್ಯರು ಹೇಳಿ ಸೇರಿ ಸುಮಾರು 1.25 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ತಂದು ಸರ್ಕಾರದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ತಂದು ಇವತ್ತು ಈ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಇವು ಗದ್ದಳ್ಳಿನಲ್ಲಿ ಇನ್ನು 1 ಗಲ್ಲಿ ರಸ್ತೆನೂ ಸಹಿತ ಯಾವುದೇ ಸಿಸಿ ರಸ್ತೆ ಹಾಗೇ ಇರಬೇಕು ಅಂತ ನಾವು ಇವತ್ತು ಮಾಡ್ತಾ ಇದ್ದೀವಿ ಇವತ್ತು ಕೆಲಸ. ಇವತ್ತು 2 ಸ್ಕೂಲ್ ಇಲ್ಲಿ ಶಾಂಕ್ಷನ್ ಆಗಿದೆ, ಮತ್ತು ಅನ್ನಂಗನವಾಡಿ ಕಟ್ಟಡ ನಡೀತಾ ಇದೆ, ಮತ್ತು ಹಾಲು ಉತ್ಪಾದನಾ ಸಂಘದ ಕಟ್ಟಡ ನಡೀತಾ ಇದೆ. ಈ ಊರು ಅಭಿವೃದ್ಧಿ ಕಡೆಗೆ ಗಮನ ಹರಿಸಿ ಇವತ್ತು ನಮ್ಮ ಗಾಯತ್ರಿ ದೇವಿ ನಾಗರಾಜ್ ಅವರು, ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಒತ್ತುಕೊಟ್ಟು ಈ ಊರಿನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇನ್ನು ತಮ್ಮುಂದನೇ ನಾವೇನು ಅವತ್ತು ಹೇಳೋಕ್ಕೆ ಹೇಳಿದ್ವಿ, ಆಶ್ವಾಸನೆ ಕೊಟ್ಟಿದ್ವಿ, ಇವತ್ತು ನಮ್ಗೆ ಸಂತೃಪ್ತಿ ಆಗ್ತಾ ಇದೆ, ನಾವು ಹೇಳ್ದಾಗೆ ನಡ್ಕೊಂಡಿದ್ದೀವಿ ಅಂತ ನಾನು ಇವತ್ತು ಊರಿನ ಎಲ್ಲ ಮುಖಂಡರ ಮುಂದೆ ಹೇಳೋಕ್ಕೆ ನಾನು ಹೆಮ್ಮೆ ಪಡ್ತಿದ್ವಿ. ಇವತ್ತು ವೈಯಕ್ತಿಕ ದ್ವೇಷ ಇದ್ದಿದ್ರೆ ಸೀಲ್ ಡೌನ್ ಮಾಡಿಸ್ತಿರ್ಲಿಲ್ಲ, ಹಂಗೆ ಬಿಡ್ತಾ ಇದ್ವಿ. ಯಾಕೆಂದ್ರೆ ಇಡೀ ದೇಶದಲ್ಲಿ ಆತರ ಆದ್ರೆ ಸೀಲ್ ಡೌನ್. ನೀವು ತಗೊಂಡ್ರೆ ಎಲ್ಲಾ ಪಕ್ಷಕ್ಕಿಂತ ಬಿಜೆಪಿಗೆ ಲೀಡ್ ಬಂದಿರೋದು ಒಳ್ಳೆನಾಡಿ. ನಮ್ಗೆ ಎಲ್ಲಾ ಕಡೆ ಕೈ ಹಿಡಿದರೆ ನನ್ನ ಕಾರ್ಯಕರ್ತ ಆಗಿರ್ತಕ್ಕಂತ ಅವನಿಗೆ ಪಾಸಿಟಿವ್ ಬಂದಿದೆ. ಹೇಳ್ತಾರೆ ಯಾರು ಹೇಳಿ ಇಲ್ಲ ಆತರ. ಇದೇ ಸಂದರ್ಭದಲ್ಲಿ ವಿಎಸ್ಎಸ್ಎನ್ ಅಧ್ಯಕ್ಷ ಬಿಎಸ್ ನಾಗರಾಜು, ಇಡಗೂರು ರವಿ, ಮಹೇಶ್, ಲಕ್ಷ್ಮೀದೇವಿ, ಭದ್ರೇಗೌಡ, ನರಸೇಗೌಡ, ಪಾಪಣ್ಣ, ಚಂದ್ರೇಗೌಡ, ಜಿಆರ್ ರಾಮಯ್ಯ, ಅಡಿಕೆ ವೆಂಕಟಪ್ಪ, ಪಂಚಾಯತ್ ರಾಜ್ ಎ ಡಬ್ಲ್ಯೂ, ಶ್ರೀಪಾದ್, ಎ ಚಿದಾನಂದ್, ಪಾಪು ಸೇರಿದಂತೆ ಇನ್ನಿತರರು ಹಾಜರಿದ್ದರು.